ತುಂಬಾ ನಿರೀಕ್ಷೆ ಕ್ರಿಯೇಟ್ ಮಾಡಿದೆ ಜನರಲ್ಲಿ, ಅಂದ್ರೆ ಟೀಸರ್ ಅಷ್ಟು ಪ್ರಾಮಿಸಿಂಗ್ ಆಗಿದೆ. ಸೊ ಇವತ್ತು ದೇವರು ಮತ್ತೆ ವಿಶ್ವ ಮಾನವ ದೇವರು ಏನು ಇದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬ್ಲೆಸ್ಸಿಂಗ್ ಇಂದ ಪ್ರಚಾರವನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಹೇಳೋದು ತುಂಬಾ ನಿರೀಕ್ಷೆ, ನನ್ನಲ್ಲೇ ಹುಟ್ಟಿಸಿರೋ ಸಿನಿಮಾ ಗೌಳಿ. ಇವತ್ತಿನಿಂದ ಇದರ ಪ್ರಮೋಷನ್ ಪ್ರಚಾರ ಕಾರ್ಯಗಳನ್ನ ಇವತ್ತಿನ ಶುರು ಮಾಡ್ತಿದೀವಿ. ಮೊದಲನೇದಾಗಿ ತಾಯಿ ಬಂಡೆ ಮಹಾಕಾಳಿ ಹತ್ರ ಆಶೀರ್ವಾದ ತಗೊಂಡು ಇಲ್ಲಿ ನಮ್ಮ ಚಿತ್ರರಂಗದ ದೇವರು, ಕನ್ನಡಿಗರ ದೇವರು ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಅವರ ಆಶೀರ್ವಾದ ತಗೊಂಡು, ಅಂಬರೀಷ್ ಅಣ್ಣ ಆಶೀರ್ವಾದ ತಗೊಂಡು ಪ್ರಚಾರ ಕಾರ್ಯ ಶುರು ಮಾಡ್ತಾ ಇದೀವಿ. ಈ 24ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡೋ ಪ್ಲಾನ್ಸ್ ಇದೆ, ಹಾಗಾಗಿ ಇವತ್ತಿನಿಂದ ಕೆಲಸ ಶುರು ಮಾಡಿ. ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ಅಂತಂದ್ರೆ ಅದು ಬಿಳಿ ಯಾವತ್ತು ಶಾಂತಿಯ ಸಂಕೇತ ಆಗಿರುತ್ತೆ. ಅವ್ರಿಗೂ ಅದು ತುಂಬಾ ಇಷ್ಟವಾದ ಬಣ್ಣ, ಎಲ್ಲಾ ಬಣ್ಣಗಳು ಸೇರಿಕೊಂಡಿರೋ ಬಣ್ಣ ಬಿಳಿ. ಆದ್ರಿಂದ ಅದನ್ನ ಹಾಕೋಣ. ಗೌಳಿಗರು ಅದೊಂದು ಜನಾಂಗ, ಹಾಲು ಮಾರು ಹಸುಗಳನ್ನ ಸಾಕುವಂತ ಕಾಯಕದವರು, ತುಂಬಾ ಮುಗ್ಧರು, ಅಮಾಯಕರು. ಅಂತ ಒಂದು ಜನಾಂಗದ ಬೇಸ್ ಮಾಡಿಕೊಂಡು ಅವರಲ್ಲಾಗೋ ತುಮುಲುಗಳನ್ನ ಇಟ್ಕೊಂಡು ಈ ಕತೆ ಮಾಡ್ತೀವಿ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ನಾವು ಚೆನ್ನಾಗಿರುತ್ತೆ ಅಂತಾನೆ ಮಾಡುದು. ಇದು ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾಗಿದೆ, ಯಾಕಂದ್ರೆ ಆ ಪಾತ್ರ ಮತ್ತು ಆ ಜನಾಂಗದ ರೀತಿ ನೀತಿಗಳು, ಅವರ ನಡಾವಳಿಗಳು, ಅವರ ಅಲ್ಲಿನ ಕಟ್ಟುಪಾಡುಗಳು, ಮತ್ತು ನಮ್ಮ ನಿರ್ದೇಶಕ ಆ ಕಥೆಯನ್ನು ಹೇಳಿದಾಗ ಅದರ ಡೆಪ್ತ್ ತುಂಬಾ ಖುಷಿಯಾಯಿತು. ಆ ಪಾತ್ರವನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ನಂಬಿಕೆ ಅವ್ರಿಗಿತ್ತು. ಅಷ್ಟೇ ಪರಿಣಾಮಕಾರಿಯಾಗಿ ಮೂಡಬಲ್ಲೆ ಕಾನ್ಫಿಡೆನ್ಸ್. ಇಲ್ಲ, ಈಗ ಶುರು ಮಾಡಿದ್ದೀವಿ. ಇವತ್ತಿಂದ ಹುಬ್ಳಿ, ಧಾರವಾಡ, ಮೈಸೂರು, ಚಿತ್ರದುರ್ಗ, ಸಿರಸಿ, ಎಲ್ಲ ಕಡೆನೂ ಹೋಗುವಂತ ಇದಿದೆ. ಪ್ರಚಾರ ಕಾರ್ಯವನ್ನ ತುಂಬಾ ಅದ್ಭುತವಾಗಿ ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿ ಮಾಡಬೇಕು ಅನ್ನೋ ಕನಸಿದೆ. ಸಿನಿಮಾ ನಾವು ರೆಡಿ ಆಗಿದೆ, ನಮ್ಮ ಕಾನ್ಫಿಡೆನ್ಸ್ 100% ಜಾಸ್ತಿ ಆಗಿದೆ. ಪ್ರಚಾರವನ್ನು ಕೂಡ ಅದೇ ನಿಟ್ಟಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ನಿರ್ಮಾಪಕರಿಗೆ. ಸರ್, ಗಡ್ಡದ ಟ್ರೆಂಡ್ ಬಗ್ಗೆ ಹೇಳೋದಂದ್ರೆ, ಯಾರು ಗಡ್ಡ ಬೆಳೆಸ್ಕೊಂಡು ಬರ್ತಾರೋ ಅಫ್ಕೋರ್ಸ್ ಆ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ಒಂದು ಬಜ್ಜಿದೆ ಈಗ. ಪಾತ್ರಕ್ಕೆ ಏನ್ ಬೇಕಿತ್ತು ಅದನ್ನ ಮಾಡಿದೀವಿ. ಗಡ್ಡ ಬಿಟ್ಟವ್ರ ಸಿನಿಮಾ ಎಲ್ಲ ಹಿಟ್ ಆಗುತ್ತೆ ಅಂತ ಏನು ರೂಲ್ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಬಟ್ ಈಗ ಟೀಸರ್ ಅಲ್ಲಿ ಏನ್ ತೋರಿಸಿದೀವಿ, ಈಗ ನಾಳೆ ನಾಡಿದಲ್ಲಿ ನಾವು ಟ್ರೈಲರ್ ಲಾಂಚ್ ಮಾಡ್ತಿದೀವಿ, ಇನ್ನೊಂದು ಲಿರಿಕಲ್ ಆಡಿಯೋ ಇನ್ನೊಂದು ಲಾಂಚ್ ಮಾಡ್ತಿದೀವಿ, ಇದಕ್ಕೆ ಮುಂಚೆ ಎರಡು ಲಿರಿಕಲ್ ಆಡಿಯೋ ಲಾಂಚ್ ಮಾಡಿದೀವಿ. ಪ್ರತಿಯೊಂದಕ್ಕೂ ತುಂಬಾನೇ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ, ನೋಡಿದವರೆಲ್ಲ ಖುಷಿ ಪಟ್ಟಿದ್ದಾರೆ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದೆ. ನಾವು ಪ್ರಚಾರದಲ್ಲೂ ಆ ಅಬ್ಬರತೆ ಕಾಣಿಸುತ್ತೆ. ಸಿನಿಮಾದಲ್ಲಿ ನೀವು ಮನಸ್ಸಲ್ಲಿ ನಾವು ಏನ್ ಹೇಳ್ತಾ ಇದೀವೋ ಅದಕ್ಕೆ ಅದರ 100% ನಿಮ್ಗೆ ಸಿನಿಮಾ ಮಾತಾಡತ್ತೆ. ಅದೇ ಜಾನರ್ ಸಿನಿಮಾದಲ್ಲಿ ಪ್ರೀತಿ ಇದೆ, ಅಮಾಯಕತೆ ಇದೆ, ಮುಗ್ಧತೆ ಇದೆ, ಆಕ್ರೋಶ ಇದೆ, ಹತಾಶೆ ಇದೆ, ಎಲ್ಲವನ್ನೂ ಹದವಾಗಿ ಮಿಶ್ರಣಗೊಳಿಸಿದ್ರು ನಿರ್ದೇಶಕರು. ಅವರು ನಮಗೆ ಮೊದಲನೇ ದಿನ ಬಂದಾಗ ಕತೆ ಏನ್ ಹೇಳಿದ್ರು, ನಿರ್ಮಾಪಕರು ಆ ಸಿನಿಮಾಗೆ ಏನೇನು ಒದಗಿಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು, ಅದನ್ನ ಅಷ್ಟೇ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಪ್ರಚಾರದಲ್ಲೂ ಅದನ್ನ ಕಡಿಮೆ ಆಗಲ್ಲ. ಸಿನಿಮಾ ನೋಡಿದಾಗ ಪ್ರತಿಯೊಬ್ಬ ನೋಡುಗನ ಮನಸ್ಸನ್ನು ಮುಟ್ಟುವಂತ ಕೆಲಸ ಮಾಡಿದೀವಿ. ಬನ್ನಿ, ನೋಡಿ, ಎಂಜಾಯ್ ಮಾಡಿ.